ನಾನು ಜಯರಾಜಿಗೆ ಸರಿ ಒಂದು ಪ್ಲ್ಯಾನ್ ಮಾಡಿ ನಾನು ಮಾಡ್ತೀನಿ ಇದಕ್ಕೆ ನೀವು ಸಾಥ್ ಕೊಡಬೇಕು ನೀವಿಲ್ಲ ಅನ್ನಬಾರ್ದು ಅಂತ ಹೇಳ್ತಾನೆ ಅವನಿಗೆ ನಾನು ಹೋಟೆಲ್ ಕನಿಷ್ಕಾದಲ್ಲಿ ನಾನು ಅದನ್ನು ಮೀಟಿಂಗ್ ಏರ್ಪಾಟ್ ಮಾಡಿದ್ದೀನಿ ನೀವು ಸಾಯಂಕಾಲ ಆರು ಗಂಟೆಗೆ ಬಂದುಬಿಡಿ ಕನಿಷ್ಕಾಗೆ ಇವ್ರು ಕಾಯ್ಕೊಂಡಿದ್ದಾರೆ ಕರೆಕ್ಟಾಗಿ ಅವ್ನ ಬಾಗ್ಲಲ್ಲೇ ಎಂಟ್ರಿನಲ್ಲೇ ಇಳಿದ್ಬಿಡ್ತಾನೆ ಇಳಿದ ತಕ್ಷಣ ಏನು ಮಾಡಿಬಿಡ್ತಾರೆ ಎತ್ತು ಕಾರ್ಡ್ಬೋರ್ಡ್ ಸೀಟಿಂದ ಹಿಂದೆ ಹಿಂಗೆ ಬಿಸಾಕ್ಬಿಡ್ತಾನೆ ತೆಗೆದು ತೆಗ್ದು ಒಂಥರ ನಾವು ಈ ಪೇಪರ್ ಟಿಶ್ಯೂ ಪೇಪರ್ ಬಿಸಾಕಲ್ವ ಅಂದರೆ ಭಾಳ ಗಟ್ಟಿ ಇದ್ದ ಸಿಕ್ಕಾ ಗಟ್ಟಿ ಇದ್ದ ಆಮೇಲೆ ಆಚೆ ನಿಂತ್ಕೊಂಡು ಎಲ್ಲ ಕೊತ್ವ ಪರವಾಗಿ ಸ್ಯಾಮ್ಸನ್ ಆಮೇಲೆ ಡ್ಯಾನಿಯಲ್ ಇವ್ರಿಗೆಲ್ಲ ಪೂರ್ತಿ ಎಲ್ರಿಗೂ ಬ್ಲೋಟ್ ಹೋಗ್ಬಿಡ್ತದೆ ಮಗ ಚಿತ್ರನಗಿಲ್ ಕುಮಾರ್ ಅಹಿಲ್ ಕುಮಾರ್ ಏನು ಮಾಡೋದಲ್ಲ ಏನ್ ಮಾಡುದೇ ಹೊಡಿತಾನೂರಕ್ ನೂರ ಹೊಡಸ್ ನನ್ನನ್ನು ಬದುಕೋದು ಹೆಂಗೆ ಅಂತ ಹೇಳ್ಬಿಟ್ಟು ಅಂತ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ವರ್ಲ್ಡ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಬೆಂಗಳೂರಿನ ಅಂಡರ್ವರ್ಲ್ಡ್ ನ ಕಥಾನಕವನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಸಾಕಷ್ಟು ಇತಿಹಾಸವನ್ನು ನಾನು ಆಲ್ರೆಡಿ ನೋಡ್ಕೊಂಡ್ ಬಂದಿದ್ದೀವಿ ಎಪ್ಪತ್ತರ ದಶಕದಲ್ಲಿ ಹೇಗೆ ಶುರುವಾಯಿತು ಅದಾದ ಮೇಲೆ ಯಾರು ಎಂಟ್ರಿ ಕೊಟ್ಟರು ಹೇಗೆಲ್ಲ ಅವ್ರ ಮಧ್ಯಾಹ್ನ ಒಂದಷ್ಟು ಘರ್ಷಣೆಗಳು ನಡೆದು ಅದೆಲ್ಲವನ್ನು ನಾವು ಹೇಳಿದ್ವಿ ಕಳೆದ ಸಂಚಿಕೆಯಲ್ಲಿ ವಿಶೇಷವಾಗಿ ಬಚ್ಚನ್ ಎಂಟ್ರಿ ಬಗ್ಗೆ ಮಾತಾಡಿದ್ವಿ ಮತ್ತು ಅಂತ ಒಂದು ವೆರಿ ಅನ್ಲೈಕ್ಲಿ ಕ್ಯಾರೆಕ್ಟರ್ ಅಂದರೆ ಅಂಡರ್ವರ್ಲ್ಡ್ ಸೂಟ್ ಆಗುತ್ತಿರುವಂಥ ಕ್ಯಾರೆಕ್ಟರ್ ಹೇಗೆ ಅಂಡರ್ ವರ್ಲ್ಡಲ್ಲಿ ಎಂಟ್ರಿ ಕೊಡ್ತಾರೆ ಮತ್ತು ಅದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ ಅದಕ್ಕಿಂತ ಮುಂಚೆ ಜೈರಾಜ್ ಮತ್ತು ಕೊತ್ವಾಲ್ ಮಧ್ಯ ನಡೀತಾರೆ ಸಂಘರ್ಷ ಜೈರಾಜ್ ಜೈಲಿಂದ ಬಂದಮೇಲೆ ಹೆಂಗಾದರೂ ಮಾಡಿ ಕೊತ್ವಾ ಮುಗಿಸ್ಬೇಕು ಅನ್ನೋದು ಮತ್ತು ಅದು ಮಿಸ್ ಫೈರ್ ಆಗಿ ಯಾರ್ಡ್ ಶಿವಣ್ಣ ಅನ್ನೋ ವ್ಯಕ್ತಿ ಸತ್ ಹೋಗೋದು ಅದೆಲ್ಲವನ್ನು ಕೂಡ ನೋಡಿದ್ವಿ ಆದರೆ ಅಂಡರ್ವರ್ಲ್ಡ್ ಅಲ್ಲಿ ಯಾವಾಗಲೂ ಕೂಡ ಅದು ನಿಂತಾನೆ ಇರಲ್ಲ ಬದಲಾವಣೆ ಆಗ್ತಾನೇ ಇರುತ್ತೆ ನೀವು ಕಳೆದ ಸಂಚಿಕೆಯಲ್ಲಿ ಒಂದು ಕಾನ್ಸ್ಪಿರಸಿ ಈ ಮಧ್ಯದಲ್ಲಿ ಒಂದು ನಡೀತಾ ಇರುತ್ತೆ ಅಂತ ಹೇಳಿದ್ರಿ ಸರ್ ಏನು ಕಾನ್ಸ್ಪಿರಸಿ ಆಗುತ್ತೆ ಸರ್ ಈಗ ನೋಡಿ ಗೌರೀಶ್ ಅವರೇ ಏನಾಗುತ್ತೆ ಬೆಂಗಳೂರು ಅಂಡರ್ ಒಳಗಡೆ ಇವತ್ತಿದ್ದಾಗೆ ನಾಳೆನೇ ಇರುತ್ತೆ ಅಂತ ಯಾವತ್ತೂ ಪ್ರಿಡೆಕ್ಷನ್ ಮಾಡೋಕ್ಕಾಗ ಅಂದರೆ ಅದೇ ಥರನೇ ನಡ್ಕೊಂಡು ಬಂದಿದೆ ಇವತ್ತಿದ್ದುದು ನಾಳೆ ಯಾರಿಗೋ ಹೊಡಿಬೇಕು ಅಂತ ಅನ್ನುವಂಥದ್ದು ಮತ್ತೊಬ್ಬನಿಗೆ ಯಾರಿಗೋ ಹೋಗಿ ಒಡೆದಿರ್ತಕ್ಕಂಥದ್ದಿದೆ ಆಮೇಲೆ ಇವತ್ತಿನ ಘಟನೆ ನಾಳೆ ಒಂದು ಘಟನೆ ಮಾಡೋಣ ಅಂತಂದ್ರೆ ಇನ್ನೊಂದು ಘಟನೆ ಆಗೋಗ ಆಗೋಗಿರುವಂಥದ್ದಿದೆ ಯಾಕಂದರೆ ಇಲ್ಲಿ ಪ್ಲ್ಯಾನು ಕಾನ್ಸ್ಪರಸಿ ನಡೆದ್ರೂ ಅದ್ರ ಪ್ರಕಾರ ನಡೆಯೋದಕ್ಕೆ ಸ್ಟೇಜ್ ಬೇಕಲ್ಲ ಕರೆಕ್ಟ್ ಅಂದರೆ ಜಾಗ ಅದಕ್ಕೆ ಅನುಕೂಲಕರವಾಗಿರ್ಬೇಕಲ್ಲ ಇರಲ್ಲ ಎಕ್ಸಿಕ್ಯೂಷನ್ ಸರಿ ಆಗೋಲ್ಲ ಆಗಲ್ಲ ಅದು ಯಾಕೆ ಆ ಟೈಮ್ ಒಳಗಡೆ ಏನೇನೆಲ್ಲ ತಿರುಗಬೇಕಾದ್ರು ತಗೋಬಿಡ್ತದೆ ಯಾರೇ ಒಬ್ಬ ಮನುಷ್ಯನ ಕುಂದಾಕ್ಬೇಕು ಅಂತ ಹೋದಂಥ ಪರಿಸ್ಥಿತಿನಲ್ಲಿ ಮನುಷ್ಯನ ಮನುಷ್ಯನಲ್ಲಿ ಅವನ ವ್ಯತಿರಿಕ್ತವಾದಂಥ ಭಾವನೆಗಳು ಸರಿಯಾಗಿ ಕೆಲಸ ಮಾಡಲ್ಲ ಮಂಕ ಆಗ್ಬಿಡ್ತಾನೆ ಬುದ್ಧಿ ಇಲ್ಲಂಗೆ ಆಗ್ಬಿಡ್ತಾನೆ ಶಕ್ತಿ ಇಲ್ಲಂಗೆ ಆಗ್ಬಿಡ್ತಾನೆ ಯಾಕೆಂದ್ರೆ ಒಬ್ಬ ಮನುಷ್ಯನ ಕೊಲ್ಲಕ್ಕೆ ಹೋಗ್ತಾ ಇರುವಂಥದ್ದಲ್ವಾ ಆ ಹೋಗ್ತಾ ಇರಬೇಕಾದಾಗ ಅದಾಗಲೇ ಅವನಲ್ಲಿ ಆಗುವಂಥ ಬದಲಾವಣೆಗಳೇ ಬಹಳ ಅತ್ಯಂತ ರೋಚಕವಾಗಿ ಮನುಷ್ಯನ ಕೊಲ್ಲಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂಥ ಯಾಕೆಂದ್ರೆ ಯಾಕೆಂದರೆ ಮನುಷ್ಯನಿಗೆ ಬರ್ತಕ್ಕಂಥದ್ದೇ ಅವಾಗ ಏನೇನು ಬದಲಾವಣೆ ಆಗ್ತವೆ ಹೆಂಗ್ ಮನುಷ್ಯ ಅದು ಪೂರ್ವಕವಾಗಿ ಅದಕ್ಕೆ ಸ್ಪಂದನೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆ ಜಾಗದಲ್ಲಿ ಕೆಲವು ಜನ ಅರ್ಧಕ್ಕೆ ಹೋಗ್ತಾರೆ ಕೆಲವು ಜನ ಮಚ್ಚೆತ್ಕೊಂಡು ಹೋಗ್ತಾರೆ ಕೆಲವು ಜನ ಹೋಗಿ ಒಂದೇ ಎತ್ತಕ್ಕೆ ಹೋಗ್ಬಿಟ್ಟು ಹಂಗೆ ವಾಪಸ್ ಬಂದುಬಿಡ್ತಾರೆ ಈಗೆಲ್ಲ ಬದಲಾವಣೆಗಳಾಗ್ತವೆ ಅದು ಭಾಳ ಇಂಪಾರ್ಟೆಂಟ್ ಟಾಸ್ಕ್ ಅದು ಇದರಲ್ಲಿ ನೋಡಿ ನಾವು ಇದುವರೆಗೂ ಮಾತಾಡ್ಕೊಂಡು ಬಂದ್ವಿ ಬಚ್ಚನ್ನು ಹೇಗೆ ಹೇಗಾಯಿತು ಅವನು ಹ್ಯಾಕ್ ಮಾಡ್ದ ಮತ್ತು ಹೆಂಗೆಲ್ಲ ಅವನು ಅವನ ಜೀವನ ಎಲ್ಲ ರೂಪಿಸ್ಕೊಂಡು ಹೇಗೆ ಅವನು ಬಂದ ಆಮೇಲೆ ಈ ಇದ್ರ ನಡುವೆ ಗೇನ್ನ ಯಾರು ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ನೋಡಿ ಆಯಿಲ್ ಕುಮಾರ್ ಅಯಿಲ್ ಕುಮಾರ್ ಅಂತ ತಕ್ಷಣವೇ ನಾನು ಮೊದಲೇ ಹೇಳಿದ್ದೇನೆ ಅವ್ನು ಗೇಮ್ ಮಾಸ್ಟರ್ ಅಂದ್ಬಿಟ್ಟು ಅಂತ ಅವನಿಗೇನು ಅವ್ನು ಬಿಸ್ನೆಸ್ನಲ್ಲಿ ಇರ್ತಕ್ಕಂಥ ದುಡ್ಡು ಅವನಿಗೆ ಏನು ಆಯಿಲ್ ದಂಧಗಳಲ್ಲಿ ಬರ್ತಾ ಇರ್ತಕ್ಕಂಥ ದುಡ್ಡು ಇಬ್ಬರಿಗೂ ಡಿವೈಡ್ ಆಗೋಗ್ಬಿಟ್ರೆ ಇಬ್ಬರು ಅಂಡರ್ ವರ್ಲ್ಡ್ ಡಾನ್ಗಳಿಗೆ ಡಿವೈಡ್ ಆಗಿಬಿಟ್ರೆ ಇವನು ಮೂರನೇ ಒಂದು ಭಾಗ ತೊಗೊಂಡು ಏನು ಮಾಡೋಕ್ಕಾಗ್ತದೆ ಇವನು ಸಾಮ್ರಾಜ್ಯನ ಸಾಕಬೇಕಲ್ಲ ಆಮೇಲೆ ಬೇರೆಯವ್ರಿಗೂ ಇವನು ಕೊಡಬೇಕಾದಂಥದ್ದು ಹಲವಾರು ಜನಗಳು ಇರ್ತಾರಲ್ಲ ಅದಕ್ಕೆ ಇವನ್ಗೆ ಆಗ್ತಾ ಇರ್ತದೆ ಏನಾದರೂ ಮಾಡಿ ಇದನ್ನ ನಾನು ಉಳಿಸ್ಕೋಬೇಕು ಅವ್ರು ಬೇರೆಯವ್ರಿಗೆ ಹಂಚುವಂಥದ್ದನ್ನ ನಾನು ಏನಾದರೂ ಕಮ್ಮಿ ಮಾಡ್ಕೊಳ್ಬೇಕು ಮತ್ತು ಅಂಡರ್ ವರ್ಲ್ಡ್ಗೆ ಸಂಬಂಧಪಟ್ಟಾಗೆ ನಾನೇ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಇವ್ನ ಇಲ್ದಂಗೆ ಮಾಡಬೇಕು ಅನ್ನುವಂಥದ್ದು ಅವ್ನು ತಲೆಯಲ್ಲಿ ಬಂದೇ ಬರುತ್ತೆ ಯಾರನ್ನ ಇಲ್ದಂಗೆ ಮಾಡಬೇಕು ಅಂತ ಅಂದರೆ ಈ ಯಾರು ಇವಾಗ ಜಾಸ್ತಿ ಎಕ್ಸ್ಟ್ರಾಕ್ಷನ್ ದುಡ್ಡಿನವ್ರದ್ದು ಕಿತ್ಕೋತಾ ಇರ್ತಕ್ಕಂಥವ್ರು ಜೈರಾಜ್ ಕಿತ್ಕೊಳ್ತಾ ಇದ್ದಾನೆ ಕೋತ್ವಲ ಕಿತ್ಕೊಳ್ತಾ ಇದ್ದಾನೆ ಈಗ ಜಯರಾಜ್ ಜೈಲಿಂದ ಹೋದ ಜೈಲು ಒಳಗಡೆ ಇದ್ದ ಜೈಲಿಂದ ಈಚೆ ಬಂದ ಇವಾಗ ಬಂದ ತಕ್ಷಣ ಏನಾಗೋಯ್ತು ಕರೆದು ಯಾವಾಗ ಹಾಕಿ ಹಿಂಗೆಲ್ಲ ಏನು ನಿಂದೆಲ್ಲ ಜಾಸ್ತಿ ಆಗ್ತಾ ಇದೆ ಏನೂ ಇಲ್ಲ ನಿನ್ನ ಏನು ನೀನು ಎಲ್ಲಿ ಕೊಡ್ತಾ ಅಂತ ನಮ್ಗೆ ಗೊತ್ತು ಹಾಗೆ ಹೀಗೆ ಅಂತ ಹೇಳಿದ ತಕ್ಷಣ ನಿಮ್ಗೆ ತಲೆ ಶಾಖ್ಬಿಡ್ತದೆ ಏನಪ್ಪ ಆಮೇಲೆ ನಾವು ನೋಡು ಇಷ್ಟೇ ಕೊಡಬೇಕು ನೀನು ನೀನು ಕೊಡಲಿಲ್ಲ ಅಂದ್ರೆ ಅಷ್ಟೇ ನಿನ್ನ ಕತೆ ಅನ್ನುವಂಥದ್ದಕ್ಕೆ ನೇರಕ್ಕೆ ಅವ್ನು ಕರೆದು ರೋಪಾಕೋವಂಥದ್ದು ಆಗಿದೆ ಆವಾಗ ಇವನಿಗೆ ಶೇಕ್ ಆಗ್ಬಿಡ್ತಾನೆ ಇವನು ಏನು ಮಾಡೋದಲ್ಲ ಈ ಥರ ಆಗೋಯ್ತಲ್ಲ ನಾನು ಬದುಕೋದು ಹೆಂಗೆ ಇವಾಗ ನಾನು ಜಾಸ್ತಿ ಉಳಿಸ್ಕೊಳ್ಳೋದು ಹೆಂಗೆ ಅನ್ನುವಂಥದ್ದು ಯೋಚನೆ ಮಾಡೇ ಮಾಡ್ತಾನೆ ಮಾಡ್ತಾ ಮಾಡ್ತಾಯ್ರುನು ಉಳಿಸ್ಕೊಳ್ಳು ಯೋಚನೆ ಮಾಡೇ ಮಾಡ್ತಾನಲ್ಲ ಆಗೇನು ಆಗ್ಬಿಡ್ತಾನೆ ಇವನು ಸಡನ್ನಾಗೆ ಈ ಯಾರು ಯಾರು ಒಂದು ಕೆಲಸ ಮಾಡೋಣ ಹೋಗಿ ನಾವು ಹತ್ರ ಮಾತಾಡೋಣ ತಾಳು ಕೊತ್ವಲಿನ ಹತ್ರ ಮಾತಾಡೋಣ ಅಂತ ಅಂದ್ಬಿಟ್ಟು ಹತ್ರ ಹೋಗ್ತಾನೆ ಭಾಳ ಗೌಪ್ಯವಾಗಿ ಕೂತ್ಕೊಂಡು ನಾನು ಏನಾದರೂ ಮಾಡಿ ನಾನು ಜಯರಾಜ್ಗೆ ಸರಿ ಒಂದು ಪ್ಲ್ಯಾನ್ ಮಾಡಿ ನಾನು ಮಾಡ್ತೀನಿ ಇದಕ್ಕೆ ನೀವು ಸಾಥ್ ಕೊಡಬೇಕು ನೀವಿಲ್ಲ ಅನ್ಬಾರ್ದು ಅಂತ ಹೇಳ್ತಾನೆ ಅವನಿಗೆ ಓ ಅಂದ್ರೆ ಜಯರಾಜನ್ ಮುಗಿಸೋಕ್ಕೆ ನೀವು ಸಾಥ್ ಕೊಡ್ಬೇಕು ಹೌದೌದು ಸಾಥ್ ಕೊಡಬೇಕು ನಾನು ನಾನು ಅವರು ಜ ಯಾವ ಕಾರಣಕ್ಕೂ ತಪ್ಪಿಸ್ಕೊಳೋಕ್ಕಾಗೋದಿಲ್ಲ ಈ ಸರಿ ನಾನು ಆ ಥರ ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಭಾಳ ಸಿಸ್ಟಮೆಟಿಕ್ಕಾಗಿ ಇವನತ್ರ ಇವನ ಹತ್ರ ಮೊದಲೇ ಕಾನ್ಫಿಡೆನ್ಸಿಗೆ ತಗೊಂಡು ಜಯರಾಜ್ ಹತ್ರ ಹೋಗ್ತಾನೆ ಹತ್ರ ಹೋಗಿ ಮಾತಾಡ್ಕೊಂಡು ಯಾಕೆಂದರೆ ಜೈರಾಜು ನಂಬಿಡ್ತಿದ್ದ ಇವನು ಇವನನ್ನು ಸರಿ ಆಯಿತು ಹೋಗಿ ಮಾತಾಡಿದ್ದಾನ ಅವನು ಹೀಗೆ ಬಾಂಬೆಯಿಂದ ಒಂದು ಒಳ್ಳೆ ಬಿಸ್ನೆಸ್ ಅವ್ನು ಬರ್ತಾವನೆ ಒಳ್ಳೆ ದೊಡ್ಡ ಬಿಸ್ನೆಸ್ ಇವು ಇದು ಮಾತಾಡೋಣ ನೀವು ಅವ್ರಂತನೇ ಕೇಳಿದ್ರೆ ಸರಿ ಹೋಗ್ತದೆ ನಾನು ಹೋಟೆಲ್ ಕನಿಷ್ಕಾದಲ್ಲಿ ನಾನು ಅದನ್ನು ಮೀಟಿಂಗ್ ಏರ್ಪಾಟ್ ಮಾಡಿದ್ದೀನಿ ನೀವು ಸಾಯಂಕಾಲ ಆರು ಗಂಟೆಗೆ ಬಂದುಬಿಡಿ ಕನಿಷ್ಕಾಗೆ ಅಂದ್ಬಿಟ್ಟು ಹೇಳಿ ಅವ್ನಿಗೆಲ್ಲ ಮಾತುಕತೆ ಹೇಳಿ ಮಾತಿಸಿ ಅವ್ನು ಬಂದೇ ಬರ್ತಾನೆ ಅಂತ ಅನ್ನುವಂಥದ್ದು ಅವನಿಗೆ ಒಂದು ಟ್ರೂಪ್ ರೆಡಿ ಮಾಡ್ಕೊಳ್ತಾನೆ ಯಾರು ಬಂದೇ ಬರ್ತಾರಂಥೇಳಿ ಜಯರಾಜು ಜಯರಾಜು ಭಾ ಕನಿಷ್ಕಾಗ ಬರ್ತಾನೆ ಅಂದ್ಬಿಟ್ಟು ಅಂತ ಅಷ್ಟೊತ್ತಿಗೆ ಏನಾಗುತ್ತೆ ಇವನು ವಾಚ್ ಮಾಡ್ತಾ ಇರ್ತಾನೆ ಇವ್ರು ಇಲ್ಲಿ ಸ್ಟ್ರಾಂಗ್ ಟೀಮ್ ಬೇಕು ಈಗ ಕನಿಷ್ಕಾಗ ಬರ್ತಾನೆ ಅಂತ ಅಂದರೆ ಕನಿಷ್ಕ ಅದೆಲ್ಲ ಹೊಡಿಬೇಕು ಜಯರಾಜ್ಗೆ ಆವಾಗ ಜ ಹತ್ರ ಬರ್ತಾನೆ ಕೊತ್ವಾಲ್ ನೀನು ಲೀಡ್ ತೊಗೋಬೇಕು ಅಂತಾನೆ ಆವಾಗ ಆಯಿತು ಬಿಡು ಇನ್ನೇನು ಮುಗಿಸೋ ಇನ್ನೇನು ನೀನು ಬರ್ತಾನೆ ಅವನು ಅಂದಾಗ ನಾವು ರೆಡಿ ಇರ್ತೀವಿ ಒಳಗಡೆ ನಾವೇ ಹೊಡಿತೀವಿ ಅಂತ ಹೇಳ್ಬಿಟ್ಟು ಅಂತ ಪ್ಲಾನ್ ಎಲ್ಲ ಬರ್ತಾರೆ ಒಳಗಡೆಗೆ ಓ ಇದು ಬಾರಿ ಖತರ್ನಾಕ್ ಪ್ಲಾನ್ ಸರ್ ಇದು ಖತರ್ನಾಕ್ ಪ್ಲಾನ್ ಅಂತಂದ್ರೆ ನೀವು ಜೈರಾಜ್ಗೆ ಏನ್ ಹೇಳಿದ್ರಿ ಅಂತಂದ್ರೆ ನೀವು ಕೊತ್ವಾ ಅಂತ ಹೇಳಿದ್ರಿ ಹೌದು ಕೊತ್ವ ಏನು ಹೇಳಿದ್ರೆ ಜೈರಾಜ್ ಇಲ್ಲಿ ಬರ್ತಾನೆ ಬಂದ್ ಹೊಡಿ ಅಂತ ಹೇಳಿ ಹೌದು ಓಹ್ ಅವಾಗ ಏನಾಗುತ್ತೆ ಜೈರಾಜ್ ಎದಕ್ ಬರ್ತಾನೆ ಸರ್ ಅಲ್ಲಿ ಒಂದು ಬಿಸ್ನೆಸ್ ಡೀಲ್ ಇದೆ ಬಿಸ್ನೆಸ್ ಡೀಲ್ ಇದೆ ಮಾತಾಡೋಣ ಅಂತ ಅವ್ನು ಕರಿತಾನಲ್ಲ ಅವನು ಅದಕ್ಕೋಸ್ಕರ ಬರ್ತಾನ ಅವನು ಬರ್ಬೇಕಾದಾಗ್ಲೂ ಅಷ್ಟೇನೆ ಅವನೇನ್ ಭುಜಬಲ ಪರಾಕ್ರಮಗಳು ಕರ್ಕೊಬಾರ ಇವನ್ ತರ ಕೊತ್ವಾ ಕೊತ್ವಾತರ ಆಮೇಲೆ ಹಿಂದೆ ಮುಂದೆ ಸಿಕ್ಕಾಪಟ್ಟೆ ಆ ಥರ ಶೋಕಿಯೆಲ್ಲ ಇಲ್ಲ ಒಂದು ಇವನು ಇವನಾದರೆ ಬಸ್ ಒಂದಷ್ಟು ಬುಲೆಟ್ಗಳು ಒಂದಷ್ಟು ಅವಡುವಂಥದ್ದು ರೆಗ್ಯುಲರ್ ರೆಗ್ಯುಲರಾಗಿ ನಡೀತಾ ಇರ್ತದೆ ಕೊತ್ ಪೊಲೀಸ್ಗಳು ಸಿಕ್ಕಾಪಟ್ಟೆ ಮಾಡುವವರೆಗೂ ಮಾಡೋವರೆಗೂ ಇದ್ದೇ ಇರ್ತದೆ ಇಂದು ಯಾವಾಗ ಇವನನ್ನು ಚೇಜ್ ಮಾಡ್ತಾರೆ ಪೊಲೀಸ್ನವರು ಅಂತ ಅನ್ನುವಂಥದ್ದು ಆದಾಗ ಮಾತ್ರ ಇದೆಲ್ಲ ಆಗುವಂಥದ್ದು ಈಗ ಈಗಾಗಲೇ ಇವರಿಬ್ಬರ ಮೇ ಇವರು ಇವರು ಯಾರಾದರೂ ಅಟ್ಲೀಸ್ಟು ಒಬ್ಬರು ಯಾರಾದರೂ ಖಾಲಿ ಆಗಿಬಿಟ್ರೆ ಇವ್ರಿಗೂ ಅಷ್ಟೇ ಇಲ್ಲ ಕೊತ್ವ ಹೊಟ್ಟೋಗ್ಬಿಟ್ರೆ ಇಲ್ಲ ಜಯರಾಜ್ ಒಟ್ಟೋಗ್ಬಿಟ್ರೆ ಅವರೂ ನಾನೊಬ್ಬನೇ ಆಗ್ತೀನಿ ಅಂತ ಅನ್ನುವಂಥದ್ದು ಇಲ್ಲ ನನಗೆ ಅವನು ಹೊಡೆದ್ಬಿಡ್ತಾನೆ ಇಲ್ಲ ಅವ್ನು ನನಗೆ ಓಡ್ಬಿಡ್ತಾನೆ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಅವ್ರಿಗೂ ಸಹ ಅವರು ಕಾಯ್ತಾ ಇದ್ದಾರೆ ಒಬ್ರಿಗೊಬ್ರು ಪ್ಲ್ಯಾನ್ ಪ್ಲಾನ್ ಮಾಡಿಸ್ಕೊ ಮಾಡೋದಕ್ಕೆ ಅದ್ರ ಮಧ್ಯೆ ಇವನು ಇವರಿಬ್ಬರೂ ಹೊಡೆದ್ಬಿಟ್ರೆ ನನ್ನ ಮಗಂದು ನಾನು ಏಕ ಸಾಮ್ರಾಜ್ಯವಾಗಿ ನಾನೇ ಸಹ ಸ್ಥಾಪನೆ ಮಾಡಿಬಿಡ್ಬೋದು ಅಂತ ಇವ್ನು ಪ್ಲ್ಯಾನು ಒಳಗಡೆ ಸರಿ ಎಲ್ಲ ಪ್ಲ್ಯಾನ್ ಆವತ್ತು ರೆಡಿ ಆಗುತ್ತೆ ಇವ್ನಲ್ಲಾರನೂ ಎಲ್ಲ ಒಳಗಡೆ ನಿಮ್ಗೆ ಗೊತ್ತಿರಬೇಕು ಆ ಕಡೆ ಸೈಡ್ ರೈಟ್ ಸೈಡಲ್ಲೆಲ್ಲ ಸ್ವಲ್ಪ ಮರಗಳು ಎಲ್ಲ ಇದ್ದವು ಚಿಕ್ಕ ದೊಡ್ಡಗೂ ದೊಡ್ಡ ದೊಡ್ಡ ಮರಗಳು ಆಗ್ಬಿಟ್ಟಿವೆ ಸ್ವಲ್ಪ ಸ್ವಲ್ಪ ಮರಗಳಿತ್ತು ಆಮೇಲೆ ಈ ಕಡೆ ಸೈಡು ಎಡಗಡೆ ಈ ಕಾರ್ಡ್ ಬೋರ್ಡ್ಗಳೆಲ್ಲ ಇದ್ದಾವೆ ನೋಡಿ ಯಾವುದು ಅವಾಗ ಏನೋ ಡೆಕೋರೇಷನ್ ಮಾಡೋದಕ್ಕೆ ಕಾರ್ಡ್ ಬೋರ್ಡ್ ಶೀಟ್ಗಳೆಲ್ಲ ತಂದು ಸ್ವಲ್ಪ ಎಲ್ಲ ಲಾಟ್ ಹಾಕಿದ್ರು ತಂದು ಕಿತ್ತು ಎಲ್ಲಿಂದ ತಂದುಲ್ಲ ಹಾಕಬೇಕು ಅಂದ್ಬಿಟ್ಟು ಅಂತ ಕಾರ್ಡ್ ಬೋರ್ಡ್ ಶೀಟ್ಗಳನ್ನ ಇದ್ರ ಪಕ್ಕ ಎಲ್ಲ ಜೋಡ್ಸ್ ಜೋಡಿಸಿದ್ರಲ್ಲಿ ಅದು ಏನಾಯ್ತು ಇವ್ರಿಗೆ ಸ್ವಲ್ಪ ಹೆಂಗೆ ಹೆಂಗೆ ಬೇಕು ಅಂತ ನಡ್ಕೊಬಿಟ್ಟು ಕಾರ್ಡ್ಬೋರ್ಡ್ ಕೆಳಗಡೆ ಆ ಕಡೆ ಸೈಡು ಒಂದು ಎಂಟು ಎಂಟು ಹುಡುಗರುಗಳನ್ನ ರೆಡಿ ಮಾಡಿಕೊಂಡು ಈ ಕಡೆ ಬಲಗಡೆ ಯಾವುದು ಈಗ ಎಂಟ್ರಿ ಆದ ತಕ್ಷಣ ಎಡಗಡೆ ಸೈಡು ಕಾರ್ಗಳು ನಿಂತ್ಕೊಂಡಿದ್ದವು ಒಂದು ಎರಡು ಮೂರು ಕಾರ್ಗಳು ನಿಂತಿದ್ದವು ಹೋಟ್ಲವು ಅದ್ ಹಿಂದ್ಗಡೆ ಸಣ್ಣ 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 ಗಿಡಗಳಿದ್ದವು ಕಾಂಪೌಂಡಿಗೆ ಸೇರಿಸ್ಕೊಂಡು ಅಲ್ಲುದ್ದಕ್ಕೂ ಒಳಗಡೆ ಇವರು ಕೂತ್ಕೊಂಡ್ರು ಅವನಲ್ಲಿ ಇಳಿದು ಅವನು ಸಾಮಾನ್ಯವಾಗಿ ಏನು ಇಳಿದ್ಬಿಟ್ಟು ಬರ್ತಾನವನು ಅವನಿಗೆ ಹೌದು ಅವನು ಸಾಮಾನ್ಯವಾಗೇನು ಅಲ್ಲಿವರೆಗೂ ದಡಾರ್ ಅಂತ ಯಾವತ್ತೂ ಅಷ್ಟೇ ಅವ್ನು ಹೋಗೋಲ್ಲ ಅಂದರೆ ವಾಚ್ ಮಾಡ್ತಾನೆ ಅಂದರೆ ಒಳಗೋಗಿ ಲಾಕ್ ಆಗಿಬಿಟ್ರೆ ದ ಸಡನ್ನಾಗೆ ಅನ್ನುವಂಥದ್ದು ಅಲ್ಲಿ ಬಂದು ಇವ್ರ ಎದುರುಗಡೆಯೇ ಇಳಿದುಬಿಡ್ತಾನೆ ಓಕೆ ಈಗ ಆಲ್ರೆಡಿ ಎಂಟ್ರಿ ತಗೊಂಡು ಇವ್ರು ಕಾಯ್ಕೊಂಡಿದ್ದಾರೆ ಕರೆಕ್ಟಾಗಿ ಅವ್ನ ಬಾಗ್ಲಲ್ಲೇ ಎಂಟ್ರಿನಲ್ಲೇ ಇಳ್ದುಬಿಡ್ತಾನೆ ಇಳಿದ ತಕ್ಷಣ ಏನು ಮಾಡಿಬಿಡ್ತಾರೆ ಹಿಂಗೆ ಇಳಿತಾನೆ ಈಚೆ ಬರ್ತಾನೆ ಬಂದು ತಕ್ಷಣನೇ ಇವ್ರು ನುಗ್ತಾರೆ ಯಾರು ಕೊತ್ವಾಲ್ ಕಡೆ ಹಾಂ ಕೊತ್ವಾಲ್ ಕಡೆ ನುಗ್ತಾರೆ ಫಸ್ಟ್ ಆ ಹುಡುಗರು ಇದ್ರು ನೋಡಿ ಶೀಟ್ ಇತ್ತಲ್ಲ ಕಿತ್ತೋಗಿರು ಕಾರ್ಡ್ಬೋರ್ಡ್ ಶೀಟ್ಗಳು ಅವ್ರು ನೆಗೆದು ಬರ್ತಾರೆ ಅವ್ರಿಗೆ ಎರಡು ಕಡೆ ಜನ ಸೇರ್ಕೊಂಡು ಎರಡೂ ಕಡೆ ಕವರ್ ಮಾಡ್ಕೊ ಯಾವಾಗ ನುಗ್ತಾನೋ ನುಗ್ಗಿದ ತಕ್ಷಣ ಆ ಕಡೆಯಿಂದ ಅವ್ರು ಬ ಎರಡು ಗೊತ್ತಾಗೋಯ್ತು ಅವ್ನಿಗೆ ಎರಡು ಕಡೆಯಿಂದನು ಬರ್ತಾವ್ರೆ ಅಂತ ಅಂದ್ಬಿಟ್ಟು ಅಂತ ಆ ಕಡೆಯಿಂದ ಮೊದಲೇ ಕಾರ್ಡ್ಬೋರ್ಡ್ ಶೀಟ್ನವ್ರು ಬಂದು ಎತ್ತ ಎತ್ತದ ಬಿಸಾಕ್ಬಿಡ್ತಾರೆ ಹಿಂಗೆ ಹಿಡಿದು ಅವ್ರನ್ನ ಬಂದು ಬಂದು ಅವ್ರನ್ನ ಎತ್ತು ಕಾರ್ಡ್ಬೋರ್ಡ್ ಸೀಟಿಂದ ಹಿಂದೆ ಹಿಂಗೆ ಬಿಸಾಕ್ಬಿಡ್ತಾನಂತೆ ತೆಗೆದು ತೆಗ್ದು ಒಂಥರ ನಾವು ಈ ಪೇಪರ್ ಟಿಶ್ಯೂ ಪೇಪರ್ ಬಿಸಾಕಲ್ವಾಗ ಅಂದರೆ ಭಾಳ ಗಟ್ಟಿ ಇದ್ದ ಸಿಕ್ಕಾ ಬಟ್ಟೆ ಗಟ್ಟಿ ಇದ್ದ ಆಮೇಲೆ ಅವನಿಗೆ ಅಷ್ಟೇ ಸ್ಟ್ರೆಂತ್ ಇತ್ತು ಆಮೇಲೆ ಮಹಾನ್ ಬಲಾಢ್ಯ ಇದ್ದ ಅಷ್ಟೇ ಬಲಾಢ್ಯನೂ ಇವನು ಇದ್ದ ಕೊತ್ವಲೂ ಇದ್ದ ಏನು ಆರ್ಡಿನರಿ ಏನಿಲ್ಲ ಆಮೇಲೆ ಅವರು ಏನು ಹೊಡೆದ್ರೂ ಅವ್ನು ಹೊಡೀಕ್ಕೆ ಬಂದು ಅವರು ಅದನ್ನ ತಡ್ಕೊ ಅದೇ ಭಯ ಬರ್ತದೆ ಯಾರೋ ಮುಚ್ಚೆತ್ಕೊಂಡು ಮೂರ್ನಾಲ್ಕು ಕಡೆ ಬಂದುಬಿಟ್ಟು ಅವ್ರೇನು ಸಾಯಿಸ್ತಾರೆ ಎಂದಾಗ ಮನುಷ್ಯ ಶಕ್ತಿ ಕಳ್ಕೊಬಿಡ್ತಾನೆ ಆಟೋಮೆಟಿಕ್ಕಾಗಿ ಏನೂ ಮಾಡೋಕ್ಕಾಗೋದಿಲ್ಲ ಇವನು ಆ ಥರ ಕ್ಯಾಟಗರಿ ಅಲ್ಲ ಈಗ ಸಿಗಾಕೊ ಬಿಟ್ಟಿದ್ದೀನಿ ನಾನು ಹೆಂಗೆ ಹೊಡಿಬೇಕು ಅನ್ನುವಂಥದ್ದು ಅಷ್ಟೇ ಯೋಚನೆ ಮಾಡೋದು ಓಕೆ ಒಬ್ಬ ಮಾರ್ಷಲ್ ಆರ್ಟ್ಸ್ ಕರೆಕ್ಟಾಗಿ ಪಕ್ಕ ತಿಳ್ಕೊಂಡ್ರು ಅದೇ ಥರನೇ ಅವೆಲ್ಲ ವಾಚ್ ಮಾಡ್ತಾನೆ ಯಾರ್ಯಾರು ಹೊಡಿಬೇಕು ಈಗ ಹಾಂ ಯಾರ್ಯಾರು ಯಾವ ಕಡೆಯಿಂದ ಮಚ್ಚಿ ಎತ್ಕೊ ಫಸ್ಟ್ ಯಾವನು ಹೊಡಿಬೇಕು ಈ ಥರ ಯೋಚನೆ ಮಾಡ್ತಾನೆ ಒಡಿ ಒಡಿವಂತ ಅವನು ಆಗಲ್ಲ ನಾನು ಏನಪ್ಪಾ ಡಿಸ್ಟರ್ಬ್ಬನು ಏನು ಮಾಡ್ತಾನೆ ಅಯ್ಯೋ 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 ಅವ್ನಿಗೆ ಅವ್ನಾದಂಥ ಒಂದು ಇದರಲ್ಲಿ ಹೇಳಿ ತಿನ್ಬಿಡ್ತಾನೆ ಅವನು ಸ್ಟ್ರೆಂತ್ ಇರುವಂಥ ಮಾರ್ಷಲ್ ಆರ್ಟ್ಸ್ ಕಲ್ತ್ಕೊಂಡ್ರುನು ಆಮೇಲೆ ಭಾಳ ಸರಿಯಾಗಿ ಯೋಚನೆ ಮಾಡ್ತಕ್ಕಂಥವನು ನಾಲ್ಕು ಜನಕ್ಕೂ ಯಾರ್ಯಾರು ಫಸ್ಟು ಸೆಕೆಂಡ್ ಥರ್ಡ್ ಫೋರ್ತ್ ಹ್ಯಾಂಗೆ ಹೊಡಿಬೇಕು ಅಂತ ಒಡೆದ್ಬಿಡ್ತಾನೆ ಅದು ಕ್ಯಾಟಗರಿಗೆ ಇವ್ನು ಸೇರಿರೂ ಕೊತ್ವ ಬಂದಿಲ್ಲ ಬರೀ ಅವನ ಹುಡುಗರು ಮಾತ್ರವಲ್ಲೂ ಇದಾನೆ ಕೊತ್ವನು ಇದ್ದಾನೆ ಆಮೇಲೆ ಏನಾಗುತ್ತೆ ಒಂದು ನುಗ್ತಾರಲ್ಲ ಒಬ್ಬನು ಎದ್ರಿಗೆ ಬಿಟ್ಕೊಳ್ಳಲ್ಲ ಆಗಿ ಅದು ಚಿಂದ ಚಿತ್ರನೇ ಎಂಬ್ರಸ್ಬಿಡ್ತಾನೆ ಅಲ್ಲಿ ಒಬ್ಬರು ಆಮೇಲೆ ಇವ್ರಿಗೆ ಗೊತ್ತಾಗೋಯ್ತು ಅವ್ನ ಕೈಗೊಂದು ಮಚ್ಚ ಸಿಕ್ಬಿಟ್ರೆ ನಮ್ಮನ್ನೆಲ್ಲ ಮುಗಿಸ್ಬಿಡ್ತಾನೆ ಅಂತ ಗೊತ್ತಾಗೋಯ್ತು ಅವ್ರಿಗೆ ಚಿತ್ಕೊಳಕ್ಕೆ ಹೋಗ್ತಾನೆ ಮಚ್ಚು ಒಂದು ಸಿಕ್ಬಿಟ್ಟಿದ್ದಿದ್ರೆ ಸುಮಾರು ಅವತ್ತೊಂದು ನಾಲ್ಕೈದು ಜನ ಬೆಳೆಸ್ಬಿಟ್ಟಿರೋ ಕಾಂಪೌಂಡ್ ಒಳಗಡೆ ಆಮೇಲೆ ಯಾವಾಗ ಹಿಂಗೆ ಬತ್ತಾನೆ ಇವನು ಈಚೆ ಕೊತೋಲ ಬಂದುಬಿಡ್ತಾನಲ್ಲ ಬಂದ ತಕ್ಷಣ ಏನು ಮಾಡ್ಬಿಡ್ತಾನೆ ಒಳಗೆ ಹೋಗ್ಬಿಡ್ತಾನೆ ನುಗ್ಗುಬಿಟ್ಟು ಇನ್ನೊಂದು ಮೂರ್ನಾಲ್ಕು ಜನ ನುಗ್ತಾರೆ ಆ ಕಡೆ ಸೈಡಿಂದ ನುಗ್ಗು ತಕ್ಷಣ ನಾವು ಇವನು ಇದಾನ ನನ್ನ ಮಗ ಅಂದ್ಬಿಟ್ಟು ಹೋಗ್ಬಿಡ್ತಾನೆ ಒಳಗೆ ಪಟ 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 ಕಿಚನಿಂದ ನುಗ್ಗಿ ಹತ್ಕೊಂಡು ಹತ್ಕೊಂಡು ಒಳಗಡೆ ಹೋಗಿ ಮೊದಲು ಗೊತ್ತಿರಬೇಕು ನೀರು ಕಾಯಿಸೋಕೆ ಬತ್ತದೊಟ್ಟು ಒಟ್ಟು ಗೊತ್ತಲ್ಲ ಬತ್ತದ್ದು ಅದನ್ನು ಮೂಟೆಗಳೆಲ್ಲ ಜೋಡಿಸ್ಬಿಟ್ಟಿರ್ತಾರೆ ಫುಲ್ಲು ಪೂರ್ತಿ ನುಗ್ಗಿದ್ದೇನಾಗುತ್ತದೆ ಇವನಿಗೆ ಮೇಲ್ಗಡೆಯಿಂದ ಮೇಲೆ ಹೋಗಿ ಹಿಂಗೆ ಹತ್ಬೋದು ಮೇಲ್ ಕಡೆ ಗತ್ ರೈಟ್ ಸೈಡ್ ಹತ್ತೋಗ್ಬಿಡ್ಬೋದು ಇವ್ರು ಏನು ಮಾಡ್ಬಿಡ್ತಾನೆ ಒಳಗಡೆ ನುಗ್ಗಿದ ತಕ್ಷಣವೇ ಅವ್ನು ಗೊತ್ತು ಮೇಲೆ ಅಂತ ಅವ್ರು ಬಂದೇ ಬರ್ತಾರೆ ನನ್ನ ಮೇಲ್ಗಡೆ ಅಟ್ಯಾಕ್ ಮಾಡಿಬಿಟ್ಟು ಹೊಡಿತಾರೆ ಅಂದ್ಬಿಟ್ಟು ಅಂತ ಓಡಿಸ್ಕೊಂಡು ಬಂದ ತಕ್ಷಣ ಒಳಗಡೆ ನುಗ್ತಾರಲ್ಲ ಮೂಟೆ ಇದ್ವಲ್ಲ ಓಡ್ಬಂದು ನುಗ್ಗಿದ ತಕ್ಷಣವೇ ಒಳಗೆ ಕುತ್ಕೊಬಿಡ್ತಾನ ಅವನು ಆ ಮೂಟೆ ಇದು ಇದು ಮಾಡಿಕೊಂಡು ಬಂದವರೆಲ್ಲ ನನ್ನ ಮಕ್ಕಳು ಬದ್ ಒಳಗಡೆಗೆ ಅವರು ಎಂಟ್ರಿ ತೊಗೋಬೇಕಲ್ಲ ಓಡಿಸ್ಕೊಂಡು ಬಂದವರವೇ ಅವರು ಸಡನ್ನಾಗೆ ಏನು ಮಾಡಬೇಕಲ್ಲ ಈಗ ಆಮೇಲೆ ಒಳಗೆ ಹೋದ ತಕ್ಷಣ ಏನಾರು ಕೈಗೆ ಸಕ್ಕಿಟ್ರೆ ಇನ್ನು ರುಬ್ಬಿಸ್ಬಿಡ್ತಾನೆ ಅಂದ್ಬಿಟ್ಟು ಅಷ್ಟು ಮೇಲೆ ಕೊಟ್ಟೋಗ್ಬಿಡ್ತಾರೆ ಅವ್ರ ಮೇಲೆ ಹೋಗ್ಬಿಡ್ತಾರೆ ಮೇಲೆ ಹೋಗ್ಬಿಡ್ತಾರೆ ಫಟ 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 ಫಸ್ಟ್ ಫ್ಲೋರ್ ಸೆಕೆಂಡ್ ಏನು ಹುಡುಕ್ತಾ ಅವ್ರು ಎಲ್ಲೋದಾ ಯಾವ ಕಡೆ ಬಂದ ಅನ್ಬಿಟ್ಟು ಮೇಲಿಂದ ಕೆಳಗೆ ಬರ್ತಾರೆ ಕೆಳಗಿಂದ ಮೇಲೆ ಹೋಗ್ತಾರೆ ಎಲ್ಲ ಅಷ್ಟೊತ್ತಿಗೆ ಏನಾಗುತ್ತೆ ಅವಂದು ಇವ್ನು ಗೊತ್ತಾಗೋಯ್ತು ಕೆಳಗಡೆ ಗೀಚೆ ಬರಬೇಕು ಅವ್ನ ಕಾರ್ ಇದೆ ಅವ್ನ ಡ್ರೈವರ್ ಅವನು ಅಲ್ಲಿ ಇಳಿಸ್ತಾ ಇಳಿಸಿದ ತಕ್ಷಣವೇ ಅವ್ನು ಭಯ ಅಲ್ವಾ ಅವನಿಗೆ ಏನು ಮಾಡಿದ್ರೆ ಆ ಕಡೆ ಸೈಡ್ ಎದುರುಗಡೆ ಫುಟ್ಪಾತಲ್ಲಿ ನಿಂತ್ಕೊಬಿಟ್ಟಿದ್ದಾನವನು ಅವನು ಡ್ರೈವರ್ ಡ್ರೈವರು ಆಮೇಲೆ ಆಮೇಲೆ ಇವ್ರು ಯಾವಾಗ ಕೆಳಗಿಳಿದು ಬರ್ತಾರೆ ಇವರು ಕೆಳಗಿಳಿದು ಬಂದು ಏನು ಮಾಡ್ತಾರೆ ಎಲ್ಲ ಕಡೆ ಹುಡ್ಕಾಡ್ತಾರೆ ಎಲ್ಲೋದ ಅವನು ಅವನು ಹುಡ್ಕಂದರೆ ತಪ್ಪಿಸ್ಕೊಟ್ಟೋಗ್ಬಿಟ್ಟನಲ್ಲ ನಮ್ಮ ಕಡೆಯಿಂದ ಇವನು ಇಲ್ಲಿ ಒಳಗೆ ಸಿಗಾಕೊಬಿಟ್ಟು ಇವ್ರು ಹೊಡೆದ್ಬಿಡ್ಬೋದಲ್ಲ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಇವರೆಲ್ಲ ನೀಟಾಗೆಲ್ಲ ಖಾಲಿ ಹಾಕ್ಕೊಂಡು ಯಾರೋ ಕೆಳಗಡೆ ಬರ್ತಾರಲ್ಲ ಇಲ್ಲಿ ಏ ಯಾರೋ ಆಚೆ ಹೊಟ್ಟೋಗ್ಬಿಟ್ಟ ಅನ್ಬಿಡ್ತಾನೆ ಅವನು ಇವ್ರು ಯಾವಾಗ ಮೇಲಕ್ಕೆ ಹೋಗ್ತಾರಲ್ಲ ಅಲ್ಲಿ ಬಂದು ಕೇಳ್ತಾರೆ ಆಚೆ ಬಂದಾಗ ಅವನು ಒಬ್ಬ ಆಸಾಮಿ ಇದ್ದಲ್ಲ ಅವನು ಆಚೆ ಹೋದ ಅಂತ ಕೈ ಹಿಂಗೆ ಅಂದ್ಬಿಡ್ತಾನೆ ಇವ್ರಿಗೆ ಅಂತ ತಕ್ಷಣವೇ ಅಲ್ಲ ಈಚೆ ಬಂದುಬಿಡ್ತಾರೆ ಬಂದ ತಕ್ಷಣವೇ ಇವನು ಮೇಲಕ್ಕೆ ಹೋಗ್ತಾನೆ ಇವನು ಮೇಲ್ಕೋಗಿ ಆ ಫ್ಲೋರಲ್ಲಿ ನಿಂತ್ಕೊಂಡು ಮೇಲ್ಗಡೆಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಕಡೆ ಎಲ್ಲ ವಾಚ್ ಮಾಡ್ತಾನೆ ಏನು ಎಷ್ಟು ಜನ ಇದ್ದಾರೆ ಏನು ಯಾರ್ಯಾರು ಬಂದರು ಏನು ಕತೆ ಏನು ಸಮಾಚಾರ ಅಂದ್ಬಿಟ್ಟು ಅಂತ ಪೂರ್ತಿ ಆಮೇಲೆ ಅವರೆಲ್ಲ ಒಬ್ಬ ಓದ್ಕೊಂಡು ಸಡನ್ನಾಗಿ ಇನ್ನೇನಾದರೂ ಪೊಲೀಸರು ಬರ್ತಾರಲ್ಲ ತಕ್ಷಣವೇ ಇಮಿಡಿಯೇಟಾಗಿ ಅಲ್ಲಿಂದ ಹೊರಟು ಹೊರಟಾದ ತಕ್ಷಣವೇ ಒಂದು ಏಟ್ ಬಿದ್ದಿರಲ್ಲ ಜಯರಾಜ್ಗೆ ಒಂದು ಏಟ್ ಕೂಡ ಬಿದ್ದು ಒಂದು ಸ್ವಲ್ಪ ಏಟ್ ಬಿದ್ದಿರ್ತದೆ ಇರುತ್ತೆ ರೀಚ್ ಆಗಿರ್ತದೆ ಏಟ್ಗಳು ಏನಾವೆಲ್ಲ ಅವ್ನಿಗೇನೋ ಒಂಥರ ಸಣ್ಣ ಸಣ್ಣ ಒಂಥರ ಏನು ಇವು ನಳ್ಳಿ ಆಗಿರ್ತದೆ ಸಣ್ಣ ಸಣ್ಣ ಏನು ಅಂತ ಏಟ್ಗಳು ಬಿದ್ದಿರುವುದಿಲ್ಲ ಆವಾಗ ಸರಿಯಾಗಿ ಏಟ್ ಬಿದ್ದಿದ್ರೆ ಬಿದ್ದೋಗ್ಬಿಡ್ತಿದೆ ಕೆಳಗಡೆ ಅದಾದಮೇಲೆ ಹೊಟ್ಟೋಗ್ತಾರೆ ಹೊಟ್ಟೋಗ್ಬಿಟ್ಟಾದ್ಮೇಲೆ ಈ ಅವನಿಗೆ ನನ್ನ ಮಗ ಅವನು ಈ ಥರ ಮಾಡಿದ ಅವನು ಯಾರು ಆಯಿಲ್ ಕುಮಾರ್ ಆಯಿಲ್ ಕುಮಾರ್ ಗೊತ್ತಾಗ್ಬಿಡ್ತು ನನ್ನ ಮಗ ನೀವು ನುಳಿಸಬಾರ್ದು ಇವ್ನನ್ನು ಹಾಂ ಇವನು ಉಳ್ಸಿದ್ರೆ ನನ್ನ ಮಗಂದಿದ್ದು ಇವನನ್ನು ಇನ್ನು ಯಾವ ಕಾರಣಕ್ಕೂ ಅವ್ನು ಮರ್ಜಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅಂತ ಇವನ ವಿರುದ್ಧವಾಗಿ ನಿಂತ್ಕೊಬಿಡ್ತಾನೆ ಅವನು ಚಿಂದಿ ಚಿತ್ರಾನ ಬಿಡ್ತಾನೆ ನನ್ ಮಗ ಅಹಿಲ್ ಕುಮಾರ್ ಅಹಿಲ್ ಕುಮಾರ್ ಏನ್ ಮಾಡೋದಲ್ಲ ಈಗ ನೂರಕ್ಕೆ ನೂರ ಹೊಡೆದೇ ಹೊಡೆ ಹೊಡೆಸ್ಬಿಡ್ತಾನೆ ನನ್ನನ್ನು ಬದುಕೋದಂಗಿ ಅಂತ ಹೇಳ್ಬಿಟ್ಟು ಅಂತ ಟಕ್ ಅಂತ ನಮ್ಮ ಒಂದು ಎಲ್ಲ ಫುಲ್ಲು ಇದಕ್ಕೆ ಆವಾಗ ಯಾರಿಗೋ ಮದುವೆ ಮಾಡ್ಕೊಂಡಿರ್ತಾನೆ ಯಾರೋ ಒಂದು ಹುಡುಗಿ ಇಟ್ಕೊಂಡಿರ್ತಾನೆ ಲೀಗಲ್ ಆಗಿ ಏನಾಗಿರಲ್ಲ ಎಂಟಿ ಕರ್ಕೊಂಡು ಹೊಟ್ಟೋಗ್ಬಿಡ್ತಾನ ಅವನು ತಮಿಳ್ನಾಡುಗೆ ಹೋಗಿ ಸೇರ್ಕೊಬಿಡ್ತಾನೆ ಓಕೆ ಬದುಕ್ಬೇಕಲ್ಲ ಅವನು ಬದುಕ್ಬೇಕಲ್ಲ ಆವಾಗ ಇಲ್ಲೆಲ್ಲ ಇವನಿಗೆ ಅಟ್ಯಾಕ್ ಆಯ್ತು ಆಯ್ತು ಅಂಡರ್ ವರ್ಡ್ ಅಲ್ಲಿ ಜೈರಾಜ್ಗೆ ಡೈರೆಕ್ಟ್ ಆಗಿ ಅಟ್ಯಾಕ್ ಇದೇ ಕನಿಷ್ಕ ದಾಳಿ ಪ್ರಕರಣ ಅಂತ ತುಂಬಾ ಫೇಮಸ್ ಹೌದು ಅವಾಗ ಬರ್ತಾನೆ ಇದೊಂದೇ ಡೈರೆಕ್ಟ್ ಆಗಿ ಮುಖಾಮುಖಿ ಅವ್ರಿಬ್ರೂನು ಅಟ್ಯಾಕ್ ಆಗುವಂತದ್ದು ಇದೊಂದೇ ಸಾರಿನೇ ಆಗಿದ್ದು ಅಲ್ಲಿ ಜನ ಎಲ್ಲ ಇದ್ರು ಕಸ್ಟಮರ್ಸ್ ಎಲ್ಲ ಇದ್ರು ಎಲ್ಲರೂ ಎದುರುಗಡೆ ಆಗಿರ್ ಎಲ್ಲ ಎದುರ್ಗಡೆ ಅವ್ರು ಬಂದು ಅವ್ನು ಎದುರುಗಡೆನೇ ಉಡಿಬೇಕು ಅನ್ನುವಂಥದ್ದೇ ಅವ್ರು ಕಾರ್ಯಕ್ರಮ ಇದ್ದಿತ್ತು ಅವ್ರಿಗೇನು ಸಿಗಾಕ ಬಿಟ್ರೆ ಮ್ಯಾಟರ್ ಆಫ್ ಮಿನಿಟ್ ಅಷ್ಟೇ ಅವನು ನೋಡ್ದಾಕ ಹೊಡೆದಾಕುವಂಥದ್ದು ಇಷ್ಟು ಜನ ಇದ್ವಿ ಕೈ ಹೊಡೀಕಾಗಲ್ಲ ನಾವು ಇವನನ್ನು ಅನ್ನುವಂಥದ್ದು ಅವನಿಗೂ ಒಂಥರ ಉಂಬ ಅಸಾಧ್ಯವಾದಂಥ ಉಂಬ ಇಲ್ಲ ಅಂದಿದ್ರೆ ಯಾರನ್ನೂ ಜೊತೆಯಲ್ಲಿ ಒಂದಷ್ಟು ಯಾರನ್ನೂ ಗುಂಪು ಕಟ್ಕೊಂಡು ಬರ್ತಕ್ಕಂಥದ್ದೆಲ್ಲ ಮಾಡ್ತಿದ್ದ ಅವನು ಆಮೇಲೆ ಆವಾಗ ಇವ್ರಿಗೆಲ್ಲ ಭಯ ಬಂದ್ಬಿಡ್ತದೆ ಅಲ್ಲಿ ಬಚನೂ ಇದ್ದ ಆಮೇಲೆ ಇವ್ರಿಗೆಲ್ಲ ಬಚ್ಚನಲ್ಲಿದ್ದ ಸರ್ ಇದರಲ್ಲಿ ಇದ್ರಲ್ಲಿ ಬಚ್ಚನಲ್ಲಿ ಜೊತೆನಲ್ಲಿ ಇದ್ದ ಕೊತ್ವಾಲ್ ಜೊತೆನೆ ಹೌದಾ ಕೊತ್ವಾಲ್ ಜೊತೆ ಇದ್ದ ಆಮೇಲೆ ಆಚೆ ನಿಂತ್ಕೊಂಡು ಎಲ್ಲ ಅವರೆಲ್ಲ ಕೊತ್ವಾಲ್ ಪರವಾಗಿದ್ದಂತ ಸ್ಯಾಮ್ಸನ್ ಆಮೇಲೆ ಡ್ಯಾನಿಯಲ್ ಇವ್ರಿಗೆಲ್ಲ ಪೂರ್ತಿ ಎಲ್ರಿಗೂ ಬ್ಲೋ ಔಟ್ ಆಗ್ಬಿಡ್ತದೆ ಓ ಏನಪ್ಪ ಮಾಡೋದಿದ್ದು ಅವ್ರು ಎಲ್ಲೂ ಸರಿಯಾಗಿ ಕಾಣಿಸ್ಕೊತಿರ್ಲಿಲ್ಲ ಬಟ್ ಎಲ್ಲ ಮಾಸ್ಟರ್ ಗೇಮ್ ಆಚೆ ಆಡ್ತಿದ್ರು ಅವರು ಪೂರ್ತಿ ಹೊರಗಡೆ ಹಾ ಅವರೆಲ್ಲ ಹೊರಗಡೆ ಗೇಮ್ ಮಾಸ್ಟರ್ ಗಳವರು ಅವಾಗ ಪೊಲೀಸಲ್ಲಿ ಸಿಕ್ಕಾಬಟ್ಟೆ ಏನಿದು ಈ ಥರ ಸಿಟಿ ಸೆಂಟ್ರೊಳಗಡೆ ಹಿಂಗೆ ಆಗ್ತಾ ಇದೆ ಅಂದಾಗ ಏನೇ ಆಗಲಿ ಒಂದು ಕಮಿಷನರ್ ರೇಟ್ಗೆ ಭಾಳ ಸಿಕ್ಕಾಬಟ್ಟೆ ಒಂಥರ ಆಗ್ಬಿಡ್ತದೆ ಚಾಲೆಂಜ್ ಆಗಿಬಿಡ್ತದೆ ಆವಾಗ ಸಿಕ್ ಭಾಳ ವರ್ಕ್ ಮಾಡೋ ಟೀಮ್ನ ವರ್ಕು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಯಾವಾಗ ಯಾರು ಇರ್ತಾರೆ ಸರ್ ಅವಾಗ ಇವರೆಲ್ಲ ಇರ್ತಾರೆ ನೋಡಿ ನಮ್ಮ ಅಶೋಕ್ ಕುಮಾರ್ ಇವರು ಬಿ ಕೆ ಶಿವರಾಮ್ ಸಾಹೇಬ್ರು ಇರ್ತಾರೆ ಶಿವರಾಮ್ ಸಾಹೇಬ್ರಿಗೆ ನನ್ನ ಲೆಕ್ಕದಲ್ಲಿ ಬೆಂಗಳೂರು ನಗರದ ಬ್ಲ್ಯಾಕ್ ಆ್ಯಂಡ್ ವೈಟ್ ರೌಡಿಸಮ್ ಆ್ಯಂಡ್ ಕಲರ್ಫುಲ್ ರೌಡಿಸಮ್ ಅಂದರೆ ಅವ್ರು ಟೂ ತೌಸಂಡ್ ಏಯ್ಟ್ ಕೆ ರಿಟೈರ್ಮೆಂಟ್ ತೊಗೊಂಡು ಹೋಗ್ತಾರೆ ಅಲ್ಲಿವರೆಗೂ ನಿರಂತರವಾಗಿ ಬೆಂಗಳೂರು ಇದ್ದಾರು ಅಂಡರ್ ವರ್ಲ್ಡ್ಗಳಲ್ಲಿ ಒಂಡರ್ ವರ್ಲ್ಡಲ್ಲಿ ಕೆಲಸ ಮಾಡಿದ್ದಾರೆ ಅವರು ಅಂದರೆ ಕಾಕಿ ಬಟ್ಟೆ ಹಾಕ್ಕೊಂಡು ಎಲ್ಲೂ ಯಾವುದೇ ಬೇರೆ ಕೆಲಸಕ್ಕೆ ಹೋಗಿಲ್ಲ ಅವರು ಪ್ರತಿಯೊಂದು ಇನ್ಸಿಡೆಂಟಲ್ಲೂ ಅವ್ರು ಅವ್ರಿಗೆ ಈ ಅಂಡರ್ ವರ್ಲ್ಡ್ಗಳು ನ ನಡ್ಕೊಂಡು ಬಂದಂಥದ್ದು ಮತ್ತು ಇವ್ರು ಹೇಗೆಲ್ಲ ಬೆಂಗಳೂರನ್ನ ರೂಲ್ ಮಾಡಿದ್ರು ಹೇಗೆಲ್ಲ ಇವ್ರು ಪೊಲೀಸಿಂಗ್ ಮಾಡಿದ್ರು ಅವ್ರ ವಿರುದ್ಧವಾಗಿ ಏನು ಪೂರ್ಣ ಪ್ರಮಾಣದ ಅವ್ರಿಗೆ ಎಲ್ಲ ಥರವಾದಂಥ ಪಾರ್ಟಿಸಿಪೇಷನ್ ಅವ್ರಿಗಿತ್ತು ಅದ್ರ ಮಧ್ಯದಲ್ಲಿ ಅಶೋಕ್ ಕುಮಾರ್ ಸಾಹೇಬರು ಆಮೇಲೆ ಸಂಗ್ರಾಮ್ ಸಿಂಗ್ ಅವರು ಆಮೇಲೆ ಕೆ ವಿ ಕೆ ರೆಡ್ಡಿ ಆಮೇಲೆ ಭೀಮಯ್ಯ ಆಮೇಲೆ ಅಜೀಮ್ ಸಾಹೇಬರು ಆಮೇಲೆ ನಮ್ಮ ಲವ್ ಕುಮಾರ್ ಅವರು ಬಂದರು ಮಧ್ಯದಲ್ಲಿ ಅದಾದಮೇಲೆ ಪುಣಚ್ಚ ಅಂತ ಇದ್ದರು ಅವರೂ ಸಹ ಬಂದರು ಅವರು ಸೇರಿಕೊಂಡರು ಸ್ವಲ್ಪ ಅಂದರೆ ಅವರು ಮಾಡ್ತಾ ಇರುವಂಥ ಸಮಯದಲ್ಲಿ ಆಮೇಲೆ ಎಮ್ ಕೆ ಗಣಪತಿ ಅಂತ ಅಂದ್ಬಿಟ್ಟು ಅಂತ ಅವರು ಬಂದರು ಹೀಗೆ ಒಂದು ಹದಿನೈ ಹತ್ತರಿಂದ ಹದಿನೈದು ಹತ್ತು ಜನ ಆಫೀಸರ್ಸು ಬೆಂಗಳೂರು ಸಿಟಿನಲ್ಲಿ ಇವ್ರನ್ನ ಡೀಲ್ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಪಡ್ತಾಯಿದ್ರು ಅಂದರೆ ಏನಾದರೂ ಮಾಡಬೇಕು ಅನ್ನುವಂಥದ್ದು ಯಾರು ಕಮಿಷನರ್ ಆ ಟೈಮಲ್ಲಿ ಅವಾಗ ಕಮಿಷನರ್ಗಳು ಅರ್ಲಂಕರ್ ಅವರಿದ್ದರು ಆಮೇಲೆ ಗರುಡಾಚಾರ್ಯ ಸಾಹೇಬ್ರ ಸುಮಾರು ಒಳ್ಳೆ ಗಟ್ಟಿಗರೇ ಇದ್ದರು ಬಟ್ ಏನಾಗೋಗ್ಬಿಟ್ಟಿತ್ತು ನಿಮಗೆ ಗೊತ್ತಿರಬೇಕಾಗ ಬೆಂಗಳೂರು ಸಿಟಿನಲ್ಲಿ ಆ ಪಿರಿಯಡಲ್ಲಿ ಎಂಬತ್ತ ಎರಡು ಎಂಬತ್ತ್ಮೂರು ಜೆ ಪಿ ಮೂಮೆಂಟ್ ನಿತ್ತು ಅಂದರೆ ಜಯಪ್ರಕಾಶ್ ನಾರಾಯಣರ ಮೂಮೆಂಟು ಅದು ಎಲ್ಲ ಕಾಲೇಜ್ಗೆ ಹಬ್ಬಿಟ್ಟಿತ್ತು ಪೊಲಿಟಿಕಲ್ ಇದು ಆ ಪೊಲಿಟಿಕಲ್ ಗೇಮ್ಗಳು ಹರಡಿ ಹರಡಿದ್ರಿಂದ ಪ ಎಲೆಕ್ಷನ್ಗಳು ನಡೀತಾ ಇದ್ರಿಂದ ಕಾಲೇಜ್ಗಳಲ್ಲಿ ಇವ್ರ ಸಹಕಾರಗಳನ್ನ ಕಾಲೇಜ್ ಹುಡುಗರುಗಳು ತಗೋತಾಯಿದ್ರು ಓಕೆ 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 ಎಲ್ಲ ಕಾಲೇಜುಗಳಲ್ಲೂ ಎಲೆಕ್ಷನ್ಗೋಸ್ಕರ ಇವ್ರದ್ದು ಗ್ಯಾಂಗು ನಮ್ಗೆ ಕೊತ್ವಲ್ಲ ಗೊತ್ತಲ್ಲ ಅನ್ನುವಂಥದ್ದು ಇವ್ರದೊಂದು ಗ್ಯಾಂಗು ಎದುರಿಸ್ಕೊಂಡು ಅಲ್ಲಿ ಮಾ ತಗೊಳ್ಳುವಂಥದ್ದು ಏಯ್ ನಾವು ಜಯರಾಜ್ ಗ್ಯಾಂಗ್ ಗೊತ್ತಲ್ಲ ನಮ್ಗೆ ಹೆಂಗೆ ಆಟ ಆಡಿಸ್ತೀವಿ ಅಂತ ಅಂದ್ಬಿಟ್ಟು ಅಂತ ಆಮ ಆ ಲೆವೆಲ್ಗೆ ಆ ಈ ಗ್ಯಾಂಗ್ಗಳು ಮತ್ತು ಈ ಗ್ಯಾಂಗ್ ವಾರ್ಗಳು ಅಲ್ಲಿಗೂ ಎಂಟ್ರಿ ಕೊಟ್ಬಿಟ್ಟಿತ್ತು ಕಾಲೇಜಲ್ಲಿ ಎಂಟ್ರಿ ಕಾಲೇಜ್ಗಳಲ್ಲೂ ಆ ಸಮಯದಲ್ಲಿ ಇಂದಿರಾ ಬ್ರಿಗೇಡ್ ಕಟ್ಕೊಂಡಿದ್ದ ಜಯರಾಜು ಇಂದಿರಾ ಬ್ರಿಗೇಡ್ ಇತ್ತು ಅವನಿಗೆ ನೇರವಾದಂತಹ ಒಂದು ರೆಡ್ ಕಾರ್ಪೆಟ್ ವಿಧಾನಸೌಧಕ್ಕಿತ್ತು ಅವ್ರ ಅಳಿಯ ನಟರಾಜ್ ಅವರು ಜೊತೆಯಲ್ಲಿ ಒಡನಾಟ ಇತ್ತು ಆ ಇಂದ್ರಾ ಬ್ರಿಗೇಡ್ ರಿಲೇಟೆಡ್ಗೆ ಸಂಬಂಧಪಟ್ಟಂಗೆ ಇಲ್ಲಿಂದ ಡೆಲ್ಲಿವರೆಗೂ ಕಾಂಟ್ಯಾಕ್ಟ್ ಇತ್ತು ಅಲ್ಲಿ ಹೋಗಿ ಇವನು ಯಾರು ಈ ಪತ್ರಿಕೆಗಳನ್ನ ಮಾಡಿ ಯಾವುದು ಸಣ್ಣ ಪತ್ರಿಕೆಗೆ ಇವನೇ ಬಾಸು ಜಯರಾಜು ಅದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ದೊಡ್ಡ ಕಾಂಗ್ರೆಸ್ ಲೀಡ್ರ್ಗಳ ಜೊತೆ ಅಲ್ಲಿ ಅವನೊಂದು ಫೋಟೋಗಳು ಫಂಕ್ಷನ್ಗಳು ಮಾಡ್ಕೊಂಡಿರುವಂಥದ್ದು ಸಿಕ್ಕೋಬಟ್ಟೆ ಆಗಲಿ ನ್ಯೂಸ್ಗಳಲ್ಲೆಲ್ಲ ಬರ್ತಾಯಿತ್ತು ಜಯರಾಜು ಮತ್ತು ಇವ್ರು ಇವ್ರ ಮೇಲ್ಮಟ್ಟದ ಲೀಡರ್ಗಳ ಜೊತೆ ಇವನ ಹತ್ರ ಒಡನಾಟ ಇದೆ ಅಂತ ಅನ್ನೋಂಥದ್ದು ಗೊತ್ತಾದ ತಕ್ಷಣ ಏನಾಗ್ತಾ ಇತ್ತು ಇವನ್ನ ಡೀಲಿಂಗ್ ಮಾಡುವಂಥದ್ದು ಅನ್ನೋಂಥ ಪೊಲೀಸರುಗಳೇನು ಇವನು ಹೆಂಗೆ ಡೀಲ್ ಮಾಡೋದು ಅನ್ನುವಂಥದ್ದು ಅಂದ್ರೆ ಏನು ಈ ಥರ ಹೋಗ್ತಾವ್ ಇವನು ಹಿಂಗೆ ಪೊಲಿಟಿಕಲಿ ಒಂದು ಕಡೆ ಇವನು ಪ್ರಮೋಟ್ ಆಗ್ಬಿಡ್ತಾವನೆ ಒಂದು ಕಡೆ ಅಂಡ್ರೋಲ್ಡ್ಗಳಲ್ಲಿ ಈ ಥರ ಇವನು ಇದ್ದಾನೆ ಹ್ಯಾಂಡ್ಲು ಹೆಂಗೆ ಮಾ ಏನು ಮಾಡೋದಕ್ಕೆ ಇಲ್ಲ ನಾವೇ ಮುಗಿಸ್ಬಿಡೋಣ ಇಲ್ಲ ಮುಗಿಸ್ಬೇಕು ಮುಗಿಸ್ ಮುಗಿಸಕ್ಕೆ ಪ್ಲ್ಯಾನ್ ಮಾಡಬೇಕು ಇಲ್ಲ ಮುಗಿಸ್ಬೇಕು ಎರಡರಲ್ಲೇ ಒಂದು ತೀರ್ಮಾನ ಮಾಡಬೇಕು ಇವ್ರನ್ನ ನಾವು ನಾವು ಪೊಲೀಸ್ ಕೆಲಸ ಮಾಡುವಂಥವ್ರು ನಾವೇನು ಪೊಲಿಟಿಕಲ್ ಪೊಲಿಟಿಕ್ ಮಾಡುವಂಥವ್ರಲ್ಲ ಎರಡೂ ತಹ ಏನು ಏನಿರ್ತದೋ ದಂಡಾಸ್ತ್ರಗಳನ್ನ ಉಪಯೋಗ ಮಾಡ್ಬೇಕು ಪೊಲೀಸ್ನವರು ಇಲ್ಲ ನಿಮ್ಮ ಕೈಲಾದ್ರೆ ನೀವು ಕಂಟ್ರೋಲ್ ಮಾಡಿ ನೀವು ಮುಗ್ದಿ ಇಲ್ಲ ಅಂದ್ರೆ ಇನ್ನೇನು ಮಾಡಬೇಕು ಒಂದೇ ಕೈಲಿ ಎರಡು ಅಕ್ಕಿ ಹೊಡಿಬೇಕು ಇಲ್ಲ ಅಂದ್ರೆ ಅಂಡರ್ ವರ್ಲ್ಡ್ ಕಂಟ್ರೋಲ್ ಬರುವುದಿಲ್ಲ ಎರಡು ಅಕ್ಕಿ ಅಂದ್ರೆ ಈಗ ಈ ಎರಡು ಆಪ್ಷನ್ ಯಾವುದು ಸರ್ ಒಂದು ನೋಡಿ ನಾವು ಹೌದು ನಾವು ನೇರಕ್ಕೆ ಮಾತಾಡೋದಾದ್ರೆ ಪೊಲೀಸಿಂಗ್ ಅಲ್ಲಿ ಒಬ್ಬ ಘಟಿಕಾ ಪೊಲೀಸು ತಾಕತ್ ಪೊಲೀಸ್ ದಮ್ ಪೊಲೀಸು ಆಮೇಲೆ ಇನ್ ದಿ ಇಂಟ್ರೆಸ್ಟ್ ಆಫ್ ಸೊಸೈಟಿ ಪೊಲೀಸು ಒಂದು ಅದು ಹೆಂಗೆ ಅವನು ರೌಡಿ ಬದುಕ್ತಾನೆ ನನ್ನ ಮಗ ಅವನು ಅದು ಹೆಂಗೆ ನ ಓಡಾಡ್ತಾನ ಅವನು ಊಟ ಹೆಂಗೆ ಮಾಡ್ತಾನೆ ಎಂತಾನು ಅಂತ ಛಲ ಇರ್ತದಲ್ಲ ಬಿಡಿ ನಿಮ್ಮ ಪೊಲೀಸು ಪೊಲೀಸ್ ಆಫೀಸರ್ಗಳು ಅವ್ರು ಎಂದೂ ಸಹ ಶರ್ಕ್ ಆಗೋದಿಲ್ಲ ಅವರು ದ ಇಂಟ್ರೆಸ್ಟ್ ಆಫ್ ಸೊಸೈಟಿನಲ್ಲಿ ಎರಡು ಮಾಡೋಕ್ಕ ಕೊಡ್ತಾನೆ ಅವನು ಒಂದು ಇಲ್ಲ ಅವನ ಕೈಲಾದರೆ ಅವನು ಏನಾದರೂ ಮಾಡಿ ಪ್ಲ್ಯಾನ್ ಮಾಡಿ ಅವನ ಮುಗ್ಸ್ಕಂಥ ಕೆಲಸ ಮಾಡ್ತಾನೆ ಇಲ್ಲ ಓವರ್ ಪವರ್ ಮಾಡ್ತಾವನೆ ಇವನು ನನ್ನನ್ನೇ ಆಟ ಆಡಿಸ್ತಾನೆ ಇವನು ನನಗೆ ತೊಂದರೆ ಸಿಗಕ್ಕಿಸ್ತಾನೆ ನಾಳೆ ದಿವಸ ನನ್ನ ಅಂತ ಅಂತಂದರೆ ಇನ್ನೊಬ್ಬನ್ನು ಬಿಟ್ಟು ಓಡಿಸಾಕ್ಸ್ತಾನೆ ಓಕೆ 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 ಹ್ಞೂ 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 ಅಂದರೆ ಎರಡೂ ಕಾಲ್ಗಳನ್ನ ಹೆಂಗೆ ಮುರಿಬೇಕು ಅನ್ನುವಂಥ ವಿದ್ಯೆವನು ಗೊತ್ತಿರಬೇಕು ಅಷ್ಟೇ ಒಟ್ಟು ಇಲ್ಲ ಒಂದು ಇನ್ನೊಬ್ಬನ ಕೈಯಲ್ಲಿ ಮುರಿಸ್ತು ಅಂತ ಅಂದರೆ ಅವನು ಮುರಿದುಬಿಡಬೇಕು ಇಮಿಡಿಯೇಟಾಗಿ ಎರಡು ಆಹಾರ ಪೊಲೀಸ್ಗೆ ಒಂದು ಅವನು ಅವನು ಮುಗಿಸ್ತಾನ ಅಂದರೆ ಇವನು ಇವನು ನೆಕ್ಸ್ಟ್ ಇವನು ಟಾರ್ಗೆಟು ಅವನ ತಲೆಯಲ್ಲೇನು ಕ್ಲೀನ್ ಮಾಡುವಂಥದ್ದು ಅಷ್ಟೇ ಇರಬೇಕು ಬಟ್ಟೆನ ನೀಟಾಗಿ ಚೆನ್ನಾಗಿ ಒಗೆದು ಹಾಕ್ಬಿಟ್ಟು ಕ್ಲೀನಾಗಿ ಒಣಗಿಸ್ಬಿಡ್ತೀವಲ್ಲ ಅದೊಂದೇ ಒಂದು ತಲೆಯಲ್ಲಿರಬೇಕು ಪೊಲೀಸ್ ಅವನ ಕೈಯಲ್ಲಿ ಇಲ್ಲಾಂದರೆ ಬ ಹೀಗೆ ಮಾಡಿ ಸಾರ್ ಏ ಎಲ್ಲಿದ್ಯೋ ಬಾರೋ ಇವೆಲ್ಲ ಪೋಲೀಸ್ ಆಗೋಲ್ಲ ಅವೆಲ್ಲ ಸುಮ್ಮನೆ ರೆವಿನ್ಯೂ ಪೊಲೀಸ್ ಅಂತ ಕರಿತೀವಿ ನಾವು ಗೊತ್ತಲ್ಲ ನಿಮಗೆ ಲೆಂಟ್ ಪೊಲೀಸವರು ನಮ್ಮ ಕಾರ್ಪೊರೇಷನ್ ಲೆಂಟ್ ಪೊಲೀಸವ್ರೇ ಎತ್ಕೊಳ್ಳ ಎತ್ಕೊಳ್ಳಿ ಎತ್ಕೊಳ್ಳಿ ಆಯಿತು ಪುನಃ ಆ ಕಡೆಗೆ ಬಂದ ಕಡೆ ಆಗಲಿ ಇಟ್ಕೊಳ್ತೋಗಿರ್ತಾ ಎತ್ಕೊಳ್ಳೋ ಎತ್ಕೊಳ್ಳಿ ಎತ್ಕೊಳ್ಳಿ ಏನು ಸರ್ ಏನು ಎತ್ಕೊಳ್ತ ಅಂದರೆ ಫುಟ್ಪಾಥಲ್ಲಿ ಇಟ್ಬಿಟ್ಟಿರ್ತಾರೆ ನೋಡಿ ಎಲ್ಲ ಸಹ ಇವನ್ನ ತರಕಾರಿಗಳು ಹಳು ಮುಳು ಸೊತಕಾಯಿ ಕೊತ್ತಂಬರಿ ಸೊಪ್ಪು ಪೂರ ನಿಂಬೆಹಣ್ಣು ಗಿಂಬೆಹಣ್ಣೆ ಎಲ್ಲ ಇಟ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತಾರೆ ಅವ್ರು ಪೊಲೀಸ್ ಕೆಲಸ ಮಾಡಬೇಕಲ್ಲ ಬೆಳಗ್ಗೆ ಬಂದ ತಕ್ಷಣನೇ ಅವ್ರು ಬೆಳಗ್ಗೆ ಬಂದ ತಕ್ಷಣನೇ ಹೇ ಎತ್ಕೊಳ್ಳಿ ಆಚೆ ಎತ್ಕೊಳ ಎತ್ಕೊಳ್ಳಿ ಎತ್ಕೊಳಿ ಅಂತಾರೆ ಯಾರು ಪೊಲೀಸಪ್ಪ ಅವನು ಈ ಈ ಹಿಂಸೆಲ್ಫ್ ಎಸ್ಟಾಬ್ಲಿಷ್ಡು ನಾನು ಪೊಲೀಸು ಹೇಳ್ಬಿಟ್ಟು ಅವನೇನು ಸುಮ್ಮನೆ ಸೈಬರ್ ಬಂದ್ರಪ್ಪ ಅಂತ ಒಂದು ಚೂರು ಒಂದು ಎರಡು ಇಂಚೆ ಇದ್ದಾನೆ ಅಷ್ಟೇ ಇನ್ನೇನು ಮಾಡಲ್ಲ ಆ ಪೊಲೀಸು ಆಗಲ್ಲ ಓಕೆ ಏನಪ್ಪ ಇಷ್ಟು ಕಾನೂನು ಬಂದ್ಬಿಟ್ಟೋ ಏನಪ್ಪ ಇಷ್ಟೊಂದು ಹ್ಯೂಮನ್ ರೈಟ್ಸ್ ಬಂದುಬಿಡ್ತು ಏನಪ್ಪ ಪೊಲೀಸ್ ಸ್ಟೇಷನ್ ಎಲ್ಲ ಕ್ಯಾಮ್ರಾಗಳು ಹಾಕ್ಬಿಟ್ಟವ್ರೆ ಏನಪ್ಪ ಎಲ್ಲ ಕಡೆಯೂ ತೋರಿಸ್ತಾವ್ರೆ ನಾವು ಏನು ಮಾಡ್ತಾ ಮಾಡ್ತಾಯಿದ್ದೀವಿ ಅನ್ನೋವಂಥದ್ದು ಇದಕ್ಕೆ ಎದ್ರುಕೊಂಡ್ರೆ ಬಟ್ಟೆ ಬಿಜ್ಬಿಟ್ಟು ಗೂಟಕ್ಕೆ ತಗೊಳಾಕ್ಬಿಟ್ಟು ಮನೆ ಕಡೆಗೆ ಹೋಗಿ ಒಲಗೆಲ್ಲ ಊತ್ಕೊಂಡು ನಾಲ್ಕು ಎಮ್ಮೆ ಕಟ್ಕೊಂಡು ಇರಿ ಹೌದಲ್ವಾ ಅರೆ ಇದ್ರ ಮಧ್ಯೇನೋ ಮಾಡ್ಬೇಕು ನೀನು ಕೆಲಸನಾ ಸೊಸೈಟಿಗೆ ಪರವಾಗಿ ನೀನು ಕೆಲಸ ಮಾಡಬೇಕು ಅಂತಂದರೆ ಏನಾದರೂ ಮಾಡಬೇಕು ರೌಡಿಗಳನ್ನ ಬಲಿ ಹಾಕ್ಬೇಕು ಬೆಳಿಬಾರ್ದು ಇಂಥ ಕ್ರಿಮಿನಲ್ಗಳು ಅಂಡರ್ ವರ್ಲ್ಡ್ಗಳು ಮತ್ತು ಪಾತಕ ಲೋಕ ಮತ್ತು ಎರಡೂ ಲೋಕಗಳನ್ನ ಫಿನಿಷ್ ಮಾಡಬೇಕು ಅಂದರೆ ಇದ್ರ ಮಧ್ಯೆನೂ ನೀನು ಗೋಲಿ ಆಟಾಡಬೇಕಲ್ವಾ ಅದಕ್ಕೆ ಬೇರೆ ಮೆಥಡ್ಗಳೆಲ್ಲ ಹುಡ್ಕೋಬೇಕಲ್ಲ ನಾವು ಇರಲಿ ನಮ್ಮ ವಿರುದ್ಧವಾಗಿ ನಿರಂತರವಾಗಿ ಸಮಾಜ ಎಲ್ಲ ಥರವಾದಂತಹ ನ್ಯಾಯ ವ್ಯವಸ್ಥೆಗಳ ಮೇಲೆ ಬರ್ತವೆ ಅವ್ರವ್ರವ್ರ ಕೆಲಸ ಮಾಡ್ತದೆ ಅವ್ರವ್ರ ರಂಗಗಳು ಅವ್ರವ್ರ ಕೆಲಸಗಳು ಮಾಡ್ತದೆ ಅವ್ರವ್ರ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೋಗ್ತದೆ ಅವ್ರ ಕೆಲಸ ಮಾಡ್ತಾರೆ ನನ್ನ ಕೆಲಸನೂ ನಾನು ಮಾಡಬೇಕಲ್ಲ ನೀಟಾಗಿ ಕುಯ್ಬೇಕಲ್ಲ ಕಚ 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 ಖಚ ಅಂದ್ ಅದಿಲ್ಲ ಪೊಲೀಸಿಗೆ ಸೇರಲೇಬಾರದು ಆ ಧೈರ್ಯ ಇರಬೇಕು ಪೊಲೀಸ್ಗೆ ತಲೆಯಲ್ಲಿ ಜಾಸ್ತಿ ಇದ್ಬಿಟ್ರೆ ಮೆದುಳು ಅವನು ಅದೇ ಲೆಂಟ್ ಪೊಲೀಸ್ ಅಂತ ಕರಿತೀವಿ ನಾವು ಮೆದುಳು ಬೇಕಾಗಿಲ್ಲ ಇದರಲ್ಲಿ ಪೊಲೀಸ್ಗೆ ಬೇಕಾಗಿರುವಂಥದ್ದು ಅವನಿಗೆ ತಾಕತ್ತು ಧೈರ್ಯ ಆ ಸಮಯದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅವನನ್ನು ಹೆಂಗೆ ಫಿನಿಶ್ ಮಾಡೋಕೆ ಸಾಧ್ಯ ಹೆಂಗೆ ಕ್ಲೀನ್ ಮಾಡೋಕೆ ಸಾಧ್ಯ ಆಮೇಲೆ ಅವನು ಕಂಡ್ರೆ ಇದಕ್ಕೂ ಕೂತ್ಕೋಬಾರ್ದು ಅವರು ಅವು ಹಂಗ ಆ ಥರ ಹೆಂಗೆ ಮಾಡಬೇಕು ಅನ್ನುವಂಥದ್ದು ಬೆಳಿಬೇಕು ಬೆಂಗಳೂರು ಸಿಟಿನಲ್ಲಿ ಆ ಥರ ಪೊಲೀಸವ್ರು ಬೆಳೆದ್ರೆ ಇಂಥ ದೊಡ್ಡ ನಗರಗಳಲ್ಲಿ ಇವ್ನ ಅಲ್ಲೆಲ್ಲೆಲ್ಲ ಈಚಕ್ಕೆ ಬಿಡ್ಬೋದು ನಾವು ನಾವು ಇದು ಈಗ ಗುಂಡಾಕ್ಟಾಗ್ತೀವಿ ಬ ಏನು ಬದನೆಕಾಯಿ ಯಾವ ಗುಂಡಾಕ್ಟು ಪಂಡ ಈಗಾಗ ತಕ್ಕ ಒಂದು ತಿಂಗಳಿಗೆ ಈಚೆ ಬರ್ತಾನೆ ಯಾವುದೂ ಈ ಗೂಂಡಾ ಆಕ್ಟ್ ಅಲ್ಲಿ ಹಲವಾರು ಕೇಸಸ್ ಗಳು ತುಂಬಾ ಕೇಸಸ್ ಅಲ್ಲೂ ಹಾಕಿ ಹಾಕಿ ಕಳಿಸ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಇವನು ಗೂಂಡೆ ಆಕ್ಟ್ ಅಲ್ಲಿ ಡಿಟೆನ್ಷನ್ ಮಾಡಿ ಅಂತ ಹೇಳ್ಬಿಟ್ಟು ಅಂತ ಒಂದು ದೊಡ್ಡದಾಗಿ ಇಷ್ಟು ತಯಾರು ಮಾಡ್ತೀವಿ ನಾವು ಅವ್ನು ಡಾಕ್ಯುಮೆಂಟೇನ್ಸ್ ನ ಪೂರ್ತಿ ಅವನಿಗೆ ಅದು ಅವನಿಗೆ ಲ್ಯಾಂಗ್ವೇಜ್ ಬರ್ಲಿಲ್ಲ ಅಂದ್ರೆ ಅವ್ನ ಲ್ಯಾಂಗ್ವೇಜ್ ಅಲ್ಲಿ ಇದು ಮಾಡಿಸಿ ಟ್ರಾನ್ಸ್ಲೇಷನ್ ಮಾಡಿಸಿ ಎಲ್ಲಾ ಕೊಟ್ಟು ಆಮೇಲೆ ಡಿಟೆನ್ಷನ್ ಆರ್ಡರ್ನ ಕಮಿಷನರ್ ಅವ್ರ ಹತ್ರ ಹೋಗಿ ಅವ್ನು ಡಿಟೆನ್ಷನ್ ಆರ್ಡರ್ ಕೊಡಿ ಅಂತೇಳಿ ಡಿಟೆನ್ಷನ್ ಆರ್ಡರ್ ತಗೊಂಡ್ ಬಂದು ಅವ್ನ ತಗೊಂಡೋಗಿ ಜೈಲಿಗೆ ಬಿಟ್ಟು ಆಮೇಲೆ ತಕ್ಷಣ ಇಮಿಡಿಯೇಟ್ ಆಗಿ ಅದಕ್ಕೊಂದು ನಮ್ಮಲ್ಲಿ ಹೈಕೋರ್ಟಲ್ಲಿ ಒಂದು ಕಮಿಟಿ ಇದೆ ಅದನ್ನು ಡಿಟೆನ್ಷನ್ ನಮ್ಮ ಸರಿನಾ ಅಲ್ವಾ ಮಾಡೋದು ಅಂದ್ಬಿಟ್ಟು ಅಂತ ಆ ಕಮಿಟಿ ಮುಂದೆ ಹೈಕೋರ್ಟ್ ಕೂತ್ಕೊಂಡಿರ್ತಾರೆ ಅಲ್ಲಿ ಅವ್ರ ಮುಂದೆ ನಾವು ಹೋಗಿ ಕೂತ್ಕೋಬೇಕು ಮತ್ತೆ ಅವನು ಬರ್ತಾನೆ ಅವನು ಅವನು ಹೇಳ್ತಾನೆ ಅಲ್ಲಿ ಅಡ್ವೊಕೇಟ್ ಇರೋದಿಲ್ಲ ಅವ್ನು ಅವನು ಯಾಕೆ ನನ್ನ ಗುಂಡು ಆಕ್ಟ್ ಹಾಕ್ತಾರೆ ಸುಳ್ಳು ಆಗ್ತಾರೋ ಅವ್ರು ಅಪ್ದಿರೋ ಅವ್ರು ಬರ್ತಾರೆ ಅಲ್ಲಿ ಅವಾಗ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರಲ್ಲಿ ಕಮಿಟಿನಲ್ಲಿ ಅವಾಗ ನೋಡ್ತಾರೆ ಏ ರೀ ಚೈನ್ ಸ್ನ್ಯಾಚಿಂಗ್ಗೆಲ್ಲ ಗುಂಡಿ ಹಾಕ್ತಕ್ಕೊ ಬಂದಿದ್ದೀರಿ ಅಂತಾರೆ ಕಾಳಿತಾನ ಅದು ಅದಕ್ಕೆಲ್ಲ ಗುಂಡೆ ಹಾಕ್ತಕ್ಕೊ ಬಂದಿ ಅಂದರೆ ನಮಗೂ ಚೈನ್ ಸ್ನ್ಯಾಚಿಂಗು ಎಲ್ಲ ಅಪರಾಧಕ್ಕಿಂತ ದೊಡ್ಡ ಅಪರಾಧ ಆ ಮ ಒಂದು ಕಷ್ಟ ಇಷ್ಟು ಕಷ್ಟ ಯಾವುದೋ ಒಂದು ಸಮಯದಲ್ಲಿ ಅಷ್ಟು ಜನಗಳ ಮಧ್ಯೆ ಸೇರಿ ಅದೊಂದು ಕ್ಷಣದೊಳಗಡೆ ಅಗ್ನಿಸಾಕ್ಷಿಯಾಗಿ ಕಟ್ಟಿರುವಂಥ ತಾಲಿ ಕಿತ್ಕೊಂಡು ಹುಟ್ಟೋಗ್ಬಿಡ್ತಾನೆ ನನ್ನ ಮಗ ಅಂತ ಅಂದರೆ ಎಲ್ಲ ಅಪರಾಧಕ್ಕಿಂತ ಇನ್ನು ದೊಡ್ಡ ಅಪರಾಧ ಅಲ್ವಾ ಹೇಳಿಮಂಥದ್ದು ಆ ಅವ್ರ ಕತೆ ಏನಾಗ್ಬೋದು ಹೇಳಿ ಅವ್ರ ಕಥೆ ಏನಾಗುತ್ತೆ ಅದು ನಿಜವಾಗ್ಲೂ ನಿಮ್ಮದು ಇನ್ನೊಂದು ತಾಲಿ ತಗೊಬಂದು ಕೊಟ್ಟರೆ ಪೊಲೀಸ್ ತಾಲಿ ಆಯ್ತದದು ಗಂಡಗಡ್ಡೆ ತಾಲಿ ಆಯ್ತದ ಅದು ಆಗಲ್ಲ ಆ ಕಾರಣಕ್ಕೆ ನಮ್ಗೆ ಆ ಪೈನ್ ಇರ್ತದೆ ನಮ್ಗೆ ಒಂದು ಚೈನ್ ಕಿತ್ಬಿಟ್ಟು ಹೊಟ್ಟೋಗ್ಬಿಟ್ರು ಅಂದರೆ ಆ ಸಮಯದಲ್ಲಿ ಏನಾದರೂ ಸಿತ್ಬಿಟ್ರೆ ಅವ್ನು ತಲೆಯು ಮುರಿದು ನಾವು ಅಷ್ಟು ಕೋಪ ಬರುತ್ತೆ ಟೆನ್ಷನು ಹಂಗೆ ಆಗುತ್ತೆ ನಮಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ನಮ್ಮ ಸೀನಿಯರ್ ಆಫೀಸರ್ಗಳು ಹಂಗೆ ಅಷ್ಟೇ ಪ್ರೆಷರ್ ಆಗ್ತಾರೆ ಒಂದು ಚೈನ್ ಕಿತ್ಕೊಟ್ಟೋಗ್ಬಿಟ್ರೆ ಕಿತ್ತೋ ತಕ್ಷಣ ಪೊಲೀಸ್ ನಮ್ಮವನು ಸರ್ ಹಿಂಗೆ ಆಗಿದೆ ಅಂತ ತಕ್ಷಣ ನೀನು ಹೇಳ್ಬೇಕಲ್ಲ ಎಲ್ರಿಗೂ ಚೈನ್ ಸ್ನಾಚ್ ಹಿಂಗೆ ಆಗ್ಬಿಟ್ಟದೆ ಅಂತ ಏನಪ್ಪ ಮಾಡೋದು ಏನು ಚಾರ್ದವ್ರು ಒಂದು ಚೈನ್ ಇದ್ರೆ ತಗೊಳ್ಳಿ ಅಂದ್ಬಿಟ್ಟು ಕೊಟ್ಟೆ ಕಳಿಸ್ಬಿಡ್ತಾರೆ ನಮ್ಮ ಪೊಲೀಸರು ಓಕೆ ಹಾಗೆ ಕೊಟ್ಟು ಕಳ್ಸಿ ಏನು ನಮ್ಗೆ ಇನ್ನೂ ನೆಕ್ಸ್ಟ್ ವೀಕಂದ್ರೆ ಇಟ್ಕೊಡ್ತೀವಿ ಇದನ್ನು ತಗೊಂಡೋಗಿರಿ ಅಂತ ಕೊಟ್ಬಿಡ್ತಾರೆ ನಾವು ನೋಡಿದ್ದೀವಲ್ಲ ಈಗಲೂ ಮಾಡ್ತಾರೆ ಆಮೇಲೆ ರಿಪೋರ್ಟೇ ಮಾಡ್ಕೊಳ್ಳಲ್ರು ರಿಜಿಸ್ಟರ್ ಮಾಡ್ಕೊಳಲ್ರು ಮಾಡ್ಕೊಂಡಿರ್ತಾನೆ ಏನಾದ್ರು ಮಾಡೋ ಒಂದೊಂದು ಗ್ಯಾಂಗ್ ಇರ್ತದೆ ಪೊಲೀಸ್ ಸ್ಟೇಷನ್ ಒಂದು ಇದು ಮೆತ್ಗೆ ಅವನ್ನೆಲ್ಲ ಕನ್ಫರ್ ಮಾಡಿ ಅವ್ರಿಗೆಲ್ಲ ಕಾಫಿ ಕಿಫಿ ಕೊಡ್ಸಿ ನಾವಿದೀವಿ ಈಗ ಚಿಂತೆ ಮಾಡ್ಕೋಬೇಡಿ ಒಂದು ವಾರದಲ್ಲಿ ಬಂದ್ಬಿಡುತ್ತೆ ಅಂತ ಹೇಳಿ ಅವ್ನ ಮೆತ್ ಗೊತ್ತಾಬಿಡ್ತಾರೆ ಸ್ಟೇಷನ್ ಇಂದ ಆಚೆ ಅಡ್ಜಸ್ಟ್ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ ರಿಪೋರ್ಟ್ ಮಾಡ್ಕೊಂಡ್ರೆ ಆದ್ರೆ ಏನು ಏರಿಯಾದಲ್ಲಿ ಇಷ್ಟೊಂದು ಆಗ್ತಾ ಇದೆ ಚೈನ್ ಸ್ನಾಚಿಂಗು ಅಂದ್ರೆ ಅಷ್ಟು ಮಟ್ಟದ ಪ್ರೆಷರ್ ಇದೆ ಮರ್ಡರ್ ಆಗ್ಬಿಟ್ರೆ ಪ್ರೆಷರ್ ಇರುವುದಿಲ್ಲ ಅದು ಹಿಡಿತೀವಿ ಸಿಗ್ತದೆ ಏನು ಏನು ಸಮಸ್ಯೆ ಏನಾಗಲ್ಲ ಎಲ್ಲೂ ಹೋಗಲ್ಲ ಕೇಸ್ಗಳು ಇಷ್ಟೊಂದಿರ್ತದೆ ಹಾಗೆ ನಾವು ವಾಪಸ್ ಬರೋಣ ವಾಪಸ್ ಬರೋಣ ಸರ್ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್